ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದೆ ರಾಜಕೀಯ ಚುನಾವಣೆಯ ಕಾವು ಗರಿಗೆಕೊಂಡಿದೆ ತುಮಕೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೈ ಹಿಟ್ ಕ್ಷೇತ್ರ ಅಂತಾನೆ ಕರೆಸಿಕೊಳ್ಳುವಂಥದ್ದು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಈಗ ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಏನು ಬಿಜೆಪಿ ಪಕ್ಷದಿಂದ ಸುರೇಶ್ ಗೌಡ್ರು ಹಾಗೆಯೇ ಜೆ ಡಿ ಎಸ್ ಪಕ್ಷದಿಂದ ಗೌರಿಶಂಕರ್ ಅವರು ಸತತವಾಗಿ ಕಾದಾಡಿಕೊಂಡು ಗೆಲ್ತಾ ಅವರು ಸೋಲ್ತಾ ಬರ್ತಾ ಇದ್ದಾರೆ ಇವರ ನಡುವೆ ಕಾಂಗ್ರೆಸ್ ಪಕ್ಷ ಕೂಡ ಈ ಬಾರಿ ತಮ್ಮ ಒಂದು ಅಧಿಪತ್ಯವನ್ನು ಸ್ಥಾಪಿಸಬೇಕು ತುಮಕೂರು ಗ್ರಾಮಾಂತರದಲ್ಲಿ ಅಂತ ಪ್ರಬಲ ಆಕಾಂಕ್ಷಿಗಳು ಕೂಡ ಇದ್ದಾರೆ ಯಾರಾಗ್ತಾರೆ ಆಕಾಂಕ್ಷಿ ಅನ್ನುವಂಥದ್ದು ಒಂದು ಅನುಮಾನ ಉಂಟಾಗಿರ್ತಕ್ಕಂಥದ್ದು ಇದರ ನಡುವೆಯೇ ಪ್ರಬಲವಾಗಿ ಪೈಪೋಟಿ ಕೊಡ್ಲಿಕ್ಕೆ ನಾನು ಸಿದ್ಧ ಅಂತ ಶ್ರೀನಿವಾಸ್ ಅನ್ನುವಂತಹ ಕ್ಯಾಂಡಿಡೇಟ್ ಕೂಡ ಕಾಂಗ್ರೆಸ್ ಪಕ್ಷದಿಂದ ನಾನು ತುಮಕೂರು ಗ್ರಾಮಾಂತರ ಕ್ಷೇತ್ರವನ್ನ ಪ್ರತಿನಿಧಿಸೋಕೆ ಸಿದ್ಧವಾಗ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅಭ್ಯರ್ಥಿ ಆದಂತಹ ಆಕಾಂಕ್ಷಿಯಾದಂತಹ ಶ್ರೀನಿವಾಸ್ ಅವರು ಇವತ್ತು ನನ್ನೊಟ್ಟಿಗಿದರೆ ಯಾವ ಕಾರಣಕ್ಕಾಗಿ ಅವರು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಅವರ ಮನದಲ್ಲಿ ಇರತಕ್ಕಂತಹ ಏನು ಮತದಾರರ ಇಂಗಿತ ಏನು ಯಾವ ಕಾರಣಕ್ಕೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರ ಬಾಯಿಂದನೇ ಕೇಳೋಣ ಸರ್ ನಮಸ್ತೆ ಸರ್ ಶ್ರೀನಿವಾಸ್ ಯಾರು ಅನ್ನುವಂಥದ್ದು ಸ್ವತಃ ನಮಗೂ ಕೂಡ ಗೊತ್ತಿರಲಿಲ್ಲ ಬಟ್ ಹೆಸರು ಕೇಳಿದ್ವಿ ಪ್ರಬಲವಾಗಿ ಒಂದು ಪೈಪೋಟಿಯನ್ನು ಕೊಡಲಿಕ್ಕೆ ಶ್ರೀನಿವಾಸ್ ಒಬ್ಬರು ರೆಡಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಈಗ ತುಮಕೂರು ಗ್ರಾಮಾಂತರ ಕ್ಷೇತ್ರ ಅಂತ ಅಂದರೆ ಈಗ ಮಾಜಿ ಶಾಸಕರಾದಂಥ ಸುರೇಶ್ ಗೌಡ್ರು ಹಾಲಿ ಶಾಸಕರಾದಂಥ ಗೌರಿಶಂಕರ್ ಅವರು ಇವರ ನಡುವೆ ಈಗ ಕಾಂಗ್ರೆಸ್ ಪಕ್ಷ ಕೂಡ ಎಚ್ ನಿಂಗಪ್ಪ ಅವರು ಕೂಡ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ಒಂದು ಆಕಾಂಕ್ಷೆ ಅನ್ನುವಂಥದ್ದು ಇದರ ನಡುವೆ ತಮ್ಮ ಹೆಸರು ತೇಲ್ ಬಂದಿದೆ ತಮ್ಮ ಪರಿಚಯ ಏನು ಏನು ತಮಗೂ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೂ ನಂಟು ಹೇಗೆ ಈ ರಾಜಕೀಯಕ್ಕೆ ತಾವು ಬಂದಿದ್ದಿ ಯಾಕೆ ಅನ್ನುವಂಥ ವಿಚಾರ ಇದು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮದು ಮೊದಲಿಂದನೂ ಒಂದು ನಂಟಿದ್ದೇ ಇದೆ ನಮ್ಮ ತಂದೆಯವ್ರು ಬಂದು ಇಲ್ಲೇ ಸುಂದರಕುಪ್ಪೆ ಅಂತ ಇದು ಮೊದಲು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಆಗೋಕ್ಕಿಂತ ಮುಂಚೆ ಇದು ಕುಣಿಗಲ್ ಕ್ಷೇತ್ರ ಆಗಿತ್ತು ತಾಯಿ ಬಂದು ಇಲ್ಲೇ ಸಿರುವಾರ ನಮ್ಮದು ಇದೇ ಊರು ನಾವು ಊರಿಗೆ ಬರ್ತಾಯಿದ್ದು ಹೋಗ್ತಾ ಇದ್ದಿದ್ದು ಎಲ್ಲ ಇಲ್ಲೇ ಇದೆ ರಾಜಕೀಯವಾಗಿ ಎರಡು ಸಾವಿರದ ಹದಿನೆಂಟರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಸಕ್ರಿಯವಾಗಿದ್ದೀನಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಸೇರಿಕೊಂಡೆ ಈಗೂ ಸಾಧಾರಣ ಕಾರ್ಯಕರ್ತನೇ ಕಾಂಗ್ರೆಸ್ಗೆ ನಾನು ಯಾವತ್ತಿದ್ರೂ ಕಾಂಗ್ರೆಸ್ ಮ್ಯಾನ್ ಅಂತ ಇದ್ದೀನಿ ಇಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ ಈಗ ಪ್ರತಿ ಸತಿ ಹದಿನೈದು ವರ್ಷದಿಂದ ಸ್ವಲ್ಪ ಅಚಾನಕ್ ಕ್ಯಾಂಡಿಡೇಟ್ಸ್ಗಳು ಸ್ವಲ್ಪ ಜಾಸ್ತಿ ಇದ್ದರು ನಮ್ಮ ಪಕ್ಷದಿಂದ ಅಂದರೆ ಅವ್ರಿಗೂ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಾಲಾವಕಾಶ ಸಿಗ್ತಾ ಇರಲಿಲ್ಲ ಜನನ್ನ ಪ ಪರಿಚಯ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಹಂಗೆ ಹಾಕ್ಕೊಂಡು ಈ ಸತಿ ಸ್ವಲ್ಪ ಮುಂಚಿತವಾಗೇ ಬಂದು ನಮ್ಮ ಪಕ್ಷದವರು ಎಲ್ಲ ಕಡೆ ಸೀರಿಯಸ್ ಆಗಿದ್ದಾರೆ ಹಂಗಾಕೊಂಡು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಆರು ತಿಂಗಳು ಮುಂಚೆ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ನಾನು ಒಬ್ಬ ಪ್ರಬಲವಾಗಿ ಟ್ರೈ ಇದ್ದೀನಿ ಇದನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ ಭೇಟಿಯಾಗೋಣ ಅಂತ ಸರ್ ತುಮಕೂರು ಗ್ರಾಮಾಂತರ ಕ್ಷೇತ್ರ ಅಂದರೆ ಈಗ ಆಲ್ರೆಡಿ ಗೌರಿಶಂಕರ್ ಮತ್ತು ಸುರೇಶ್ ಗೌಡರು ಅನ್ನೋದಷ್ಟೇ ಇದೆ ಬಟ್ ಎಲ್ಲೋ ಒಂದು ಕಡೆ ಶ್ರೀನಿವಾಸ್ ಅವರು ಇಲ್ಲಿ ಬಿಗಿಯಾಗಿ ತಳ ಊರ್ತಾರ ಅನ್ನುವಂಥ ಅನುಮಾನ ಕೂಡ ಏಕೆಂದರೆ ಜನಕ್ಕೆ ಪರಿಚಯ ಇರಬೇಕು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗ ತಾವು ಜನರನ್ನು ರೀಚ್ ಮಾಡಲಿಕ್ಕೆ ಯಾವ್ಯಾವ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀರಿ ಸರ್ ಈಗ ಎಲ್ಲ ಹಳ್ಳಿಗಳಿಗೆ ಹೋಗಿ ಬ ಮುಖಂಡರನ್ನ ಭೇಟಿ ಇದ್ದೀನಿ ಜನಗಳದು ಮತ್ತು ಯಾವುದೋ ಸ್ವಸಹಾಯ ಸಂಘಗಳಿದೆ ಮಹಿಳಾ ಸಂಘಟನೆಗಳಿದೆ ಅವನ್ನೆಲ್ಲ ಹೋಗಿ ಪರಿಚಯ ಮಾಡ್ಕೊತಾ ಇದ್ದೀನಿ ಭೇಟಿ ಮಾಡ್ತಾಯಿದ್ದೀನಿ ಇದುವರೆಗೂ ಒಂದು ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಹಳ್ಳಿ ಕವರ್ ಮಾಡಿದ್ದೀನಿ ಮುನ್ನೂರ ಎಂಬತ್ತೇಳು ಹಳ್ಳಿ ಇನ್ನೂರ ಇಪ್ಪತ್ತಾರು ಬೂತ್ ನಮ್ಮದು ಕ್ಷೇತ್ರ ಇರೋದು ಕ್ಷೇತ್ರದ ಉದ್ದ ಆಗಲೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಈಗ ಜನರ ಜೊತೆ ಬೆರೆಯೋಕ್ಕೆ ಶುರು ಮಾಡಿದ್ದು ಇನ್ನೂ ಕಾಲಾವಕಾಶ ಇದೆ ಜನರು ನಮ್ಮನ್ನು ಪರಿಚಯ ಮಾಡ್ಕೊಂಡಿದ್ದ ತಕ್ಷಣ ಏಕಾಏಕಿ ಯಾರೋ ಒಬ್ಬರು ಹೊಸೊಬ್ಬರು ಬಂದ ತಕ್ಷಣ ಏನೋ ಅವರು ಜೈಕಾರ ಹಾಕೋಂಗಿಲ್ಲ ಅವರು ನಮ್ಮನ್ನು ನೋಡ್ತಾ ಇದ್ದಾರೆ ನಾವು ಅವ್ರನ್ನ ಪರಿಚಯ ಮಾಡ್ಕೊತಾ ಇದ್ದೀವಿ ಅವ್ರಿಗೇನು ಏನು ಸಮಸ್ಯೆ ಇದೆ ಇಲ್ಲಿಗ ಅವರು ಮತ್ತು ನಮ್ಮ ಸುರೇಶ್ ಗೌಡ್ರು ಇರೋದು ಅವರು ಇವ್ರು ಎರಡು ಸತಿ ಗೆದ್ದಿದ್ದಾರೆ ಇವರು ಒಂದು ಸತಿ ಗೆದ್ದಿದ್ದಾರೆ ಹಂಗಾಕೊಂಡು ಹದಿನೈದು ವರ್ಷದಿಂದ ಅದು ಚಿರಪರಿಚಿತರು ಈಗ ಬಟ್ ಅವ್ರ ಮೇಲೆ ಜನ ಬೇಜಾರಾಗಿದ್ದಾರಲ್ಲ ಈ ಸತಿ ಹೊಸ ಮುಖಕ್ಕೆ ಒಂದು ಅವಕಾಶ ಕೊಡ್ತಾರೆ ಸ್ಥಳೀಯವಾಗೇ ಇದ್ದೀನಿ ಇಲ್ಲಿಂದ ಹೊರಗಡೆಯಿಂದ ಏನು ಬಂದವರಲ್ಲ ಹಂಗಾಕೊಂಡು ನಾವು ಸ್ವಲ್ಪ ಪರಿಚಯ ಆಗಿದ ತಕ್ಷಣ ನಮ್ಗೆ ಒಂದು ಅವಕಾಶ ಕೊಡ್ತಾರೆ ಉತ್ಸಾಹ ಹುಮ್ಮಸ್ಸಲ್ಲಿದ್ದೀವಿ ಸರ್ ಕೇಳ್ಪಟ್ಟಿದ್ದೀವಿ ತಾವು ಸಿದ್ದರಾಮಯ್ಯ ಅವರ ಜೊತೆಗೂ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ರ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಚೆನ್ನಾಗಿದ್ದೀರಾ ಎಚ್ ಎಂ ಅವ್ರ ಜೊತೆಗೂ ಚೆನ್ನಾಗಿದ್ದೀರಾ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆಗೂ ಚೆನ್ನಾಗಿದ್ದೀರಾ ಸರ್ ಟಿಕೆಟ್ ಸಿಗುವಂತಹ ಭರವಸೆ ತಮಗಿದೆಯಾ ಅಂತ ಈಗ ಟಿಕೆಟ್ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ ನಾನು ಅದು ಪಕ್ಷದ ವರಿಷ್ಠರಿಗೆ ಬಿಟ್ಬಿಡ್ತೀನಿ ಅವ್ರು ಟಿಕೆಟ್ ಕೊಟ್ಟರು ಕೊಟ್ಟಿಲ್ಲ ಅಂದರು ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಇದೆ ನನಗೆ ಇದುವರೆಗೂ ಆ್ಯಕ್ಚುಲಿ ಒಂದು ಸುಮಾರು ಒಂದು ಎಂಟು ಒಂಬತ್ತು ವರ್ಷದಿಂದ ನಾನೇನು ಕಾಂಗ್ರೆಸಲ್ಲಿ ಓಡಾಡ್ತಾ ಇದ್ದೆ ನಂದೇ ಆದಂಥ ಒಂದು ಕ್ಷೇತ್ರ ಅನ್ನೋದು ಯಾವುದೂ ಇರಲಿಲ್ಲ ಈಗ ಲಾಸ್ಟು ಕಳೆದ ಚುನಾವಣೆಯಲ್ಲಿ ಈಗ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದೀನಿ ಬೆಂಗಳೂರು ಸೌತ್ತಿಗೆ ಮಾಡಿದ್ದೀನಿ ಬೊಮ್ಮನಹಳ್ಳಿಗೆ ಮಾಡಿದ್ದೀನಿ ಹಂಗೆ ಹಾಕ್ಕೊಂಡು ಇದು ಒಂಥರ ಎಲ್ಲ ಕಡೆ ಓಡಾಡ್ಕೊಂಡಿದ್ದೆ ಈಗ ನಂದೇ ಆದಂಥ ಒಂದು ಕ್ಷೇತ್ರ ಬೇಕು ಅಂತ ಆದಮೇಲೆ ನಾನು ಈ ಸತಿಗೆ ಇಲ್ಲಿ ತಳ ಅಂತ ರೆಡಿ ಮಾಡಿದ್ದೀನಿ ನಾನು ಇಲ್ಲೇ ಇರ್ತೀನಿ ಸಕ್ರಿಯವಾಗಿರ್ತೀನಿ ಟಿಕೆಟ್ ಕೊಟ್ಟರು ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ಸಲ್ಲೇ ಇರ್ತೀನಿ ಈ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತಿದ್ದೀನಿ ಈಗ ಅವರು ಮತ್ತು ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಎಚ್ ಎಂ ರೇವಣ್ಣವರು ನನಗೆ ಮೊದಲಿಂದನೂ ಒಂದು ರೀತಿ ಗುರುಗಳಿದ್ದಾಗೆ ಪರಮೇಶ್ವರ್ ಸಾಹೇಬರು ಅವ್ರ ಗಡಿನಲ್ಲಿ ಈಗ ಇವರೆಲ್ಲ ದೊಡ್ಡ ದೊಡ್ಡ ನಾಯಕರು ರಾಜ್ಯದ ಮಟ್ಟದಲ್ಲಿ ಹೆಸರು ಮಾಡಿರೋವಂಥವ್ರು ಅವರು ನೋಡಿ ಕಲಿಯೋದಕ್ಕೋಸ್ಕರ ಅವ್ರ ಜೊತೆ ಸಕ್ರಿಯವಾಗಿ ಓಡಾಡ್ಕೊಂಡು ಅವ್ರನ್ನ ನೋಡಿ ಕಲಿತಾ ಇದ್ದೀವಿ ಸರ್ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈಗ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ತಾವು ಬಂದಿದ್ದೀರಿ ತಾವು ಕೂಡ ಆಕಾಂಕ್ಷೆ ಆಗಬೇಕು ಅಂತಿದ್ದೀರಿ ಎಮ್ ಎಲ್ ಎ ಟಿ ಆಗಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡಿದ್ರಿ ಎಲ್ಲವೂ ವೆಲ್ ಆ್ಯಂಡ್ ಗುಡ್ ಬಟ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಇತ್ತೀಚಿನ ವಿದ್ಯಮಾನಗಳು ಅಂದರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಸುರೇಶ್ ಗೌಡ್ರು ಮತ್ತು ಗೌರಿಶಂಕರ್ ಅವರ ಕಿತ್ತಾಟ ಕಾಂಗ್ರೆಸ್ಗೆ ಲಾಭವಾಗುತ್ತಾ ಅಂತ ಖಂಡಿತ ಲಾಭ ಆಗುತ್ತೆ ಈಗ ಜನ ಫಸ್ಟು ಅವ್ರದ್ದು ಕಿತ್ತಾಟ ವೈಯಕ್ತಿಕ ಅವ್ರು ಏನಾದ್ರು ಮಾಡ್ಕೊಂಡ್ಲಿ ಅವರು ಬಟ್ ಜನ ಕೇಳೋದೇನು ಅವರು ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದ ಬಂದ ಅನುದಾನಗಳು ಇತ್ತು ಇಲ್ಲಿ ಏನು ಕೆಲಸ ಆಗಿದೆ ಅವ್ರಿಗೇನು ಫೆಸಿಲಿಟಿ ಸಿಕ್ತು ಈಗ ಮೊನ್ನೆ ಕರೋನಾ ಬಂತು ಜನ ತತ್ತರಿಸಿ ಹೋಗಿದ್ದಾರೆ ದುಡ್ಡಿಲ್ಲ ಕೆಲಸ ಇಲ್ಲ ಈ ಪರಿಸ್ಥಿತಿಗಳಲ್ಲಿದ್ದಾಗ ಒಂದೊಂದ್ಸತಿ ಮಳೆ ಆಗುತ್ತೆ ಬೆಳೆ ಆಗೋಲ್ಲ ಬೀಜ ನೆಡ್ತಾರೆ ಗಿಡನೇ ಬಿಡೋಲ್ಲ ಇದರಲ್ಲಿ ಇವರು ಕಿತ್ತಾಟದಲ್ಲೇ ಮಾಡ್ಕೊಂಡು ಕೂತ್ಕೊಂಡು ಅದನ್ನು ನೋಡೋರು ಯಾರು ಹಂಗಾಕೊಂಡು ಇವ್ರಿಗೆ ಅಟ್ಲೀಸ್ಟು ವೈಯಕ್ತಿಕ ಕಿತ್ತಾಟನ ಸ್ವಲ್ಪ ಬದಿಗಿಟ್ಟು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇಬ್ಬರು ಮಾಡಿಲ್ವಲ್ಲ ಅನ್ನೋ ಅಸಮಾಧಾನ ಎಲ್ಲ ಕಡೆ ಕೇಳಿಸ್ತಾ ಇದೆ ಈಗ ನಾನೇನು ಎಪ್ಪತ್ತೈದು ಹಳ್ಳಿಗೆ ಹೋಗಿದ್ದೀನಿ ಅಲ್ಲೆಲ್ಲ ಒಂದೇ ಕಡೆ ಒಂದೇ ಮಾತಿಗೆ ಕೇಳ್ತಾ ಇರೋದು ನಮಗೆ ಇವ್ರು ಕಿತ್ತಾಟ ನೋಡಿ ಸಾಕಾಗಿದೆ ಅಂತ ಅದರಲ್ಲಿ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಒಂದು ಎರಡನೇದಾಗ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಕಳೆದ ಮೂರು ಚುನಾವಣೆಯಿಂದ ಏನು ಅಭ್ಯರ್ಥಿಗಳು ಬಂದರು ತಪ್ಪು ಅವ್ರದ್ದು ವೈಯಕ್ತಿಕ ಅಂತ ನಾನು ಹೇಳೋದಿಲ್ಲ ಆದರೆ ಅವ್ರಿಗೆ ಸಮಯಕ್ಕೆ ಸಿಕ್ಕಿಲ್ಲ ಒಂದು ಸರ್ತಿ ಒಂದು ಒಂದೊಂದು ಹಳ್ಳಿಗೆ ಒಂದೊಂದು ಸತಿಗಾರು ಹೋಗಿ ಭೇಟಿ ಕೊಡಬೇಕಾಗಿತ್ತು ಇದು ಹಂಡ್ರೆಡ್ ಪರ್ಸೆಂಟ್ ತುಮಕೂರು ಗ್ರಾಮಾಂತರ ಏನು ಇದಿದೆ ಇದು ಕಾಂಗ್ರೆಸ್ನ ಒಂದು ಭದ್ರಕೋಟೆನೇ ಇದು ವೈ ಕೆ ರಾಮಯ್ಯವ್ರ ಕಾಲದಿಂದ ಬೆಳ್ಳಾವಿ ಕ್ಷೇತ್ರ ಆಗಿದ್ದಾಗಲೂ ತು ಕುಣಿಗಲಾಗಿದ್ದಾಗ್ಲೂ ಕಾಂಗ್ರೆಸ್ಗೆ ಭಾಳ ಬೆಂಬಲ ಇದೆ ಇದು ಹೋಗಿ ಅವ್ರನ್ನ ಜಾಗರೂಕತೆ ಮಾಡಬೇಕು ಒಬ್ರು ಸ್ಥಳೀಯವಾಗಿ ನಿಂತ್ಕೋಬೇಕು ಅವ್ರ ಕಷ್ಟ ಸುಖಕ್ಕೆ ಇಲ್ಲೇ ಇರೋದಾದರೆ ಖಂಡಿತ ಈ ಎಲ್ಲರೂ ಬಂದು ಒಳ್ಳೆ ಮನಸ್ಸಿಂದ ಮಾಡ್ತಾರೆ ಸರ್ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ತಮಗೆ ಟಿಕೆಟ್ ಕೊಡ್ತು ಎಸ್ ಹೊಸ ಮುಖ ಬೇಕು ಒಳ್ಳೆಯ ಯೂತ್ ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದು ಒಂದು ಟಿಕೆಟ್ ಕೊಟ್ಟು ತಾವು ಆಶೀರ್ವಾದ ಜನರ ಆಶೀರ್ವಾದದಿಂದ ಗೆದ್ದರೆ ತಾವು ಜನರಿಗೆ ತುಮಕೂರು ಗ್ರಾಮಾಂತರ ಜನರಿಗೆ ಕೊಡುವಂತಹ ಭರವಸೆ ಏನು ಅಂದರೆ ನಾನು ಇಂಥದ್ದು ಮಾಡಿಕೊಡ್ತೀನಿ ಅನ್ನುವಂಥದ್ದು ಒಂದು ವಿಷನ್ ಇರುತ್ತಲ್ವ ಒಬ್ಬ ರಾಜಕಾರಣಿಗೆ ಅಂಥ ವಿಷನ್ ಯಾವುದಿದೆ ಈಗ ಇಲ್ಲಿ ಫಸ್ಟ್ ಹೇಳಬೇಕಂದ್ರೆ ಸಮಗ್ರ ಪ್ರಗತಿ ಒಂದಿರಬೇಕು ಎರಡನೇದಾಗಿ ಇಲ್ಲಿ ಯಾವುದೇ ರೀತಿ ಕಿತ್ತಾಟ ಕೂಗಾಟ ಆರಾಟ ಹೋರಾಟಗಳನ್ನ ಫಸ್ಟ್ ನಿಲ್ಲಿಸ್ಕೊಂಬಿಡ್ಬೇಕು ವೈಯಕ್ತಿಕವಾಗಿ ನಾನು ನಿಲ್ಸ್ಕೊತೀನಿ ಈ ಏನಂತೀರಿ ಈ ಪ್ರಚೋದನೆ ರಾಜಕಾರಣ ಅಥವಾ ಜಿದ್ದಿನ ರಾಜಕಾರಣ ದ್ವೇಷದ ರಾಜಕಾರಣ ಇದನ್ನು ಫಸ್ಟ್ ಹೊರಗೆ ತೆಗೆದಾಕಿ ಇಲ್ಲಿ ಈಗ ನಾನು ಹೋಗಿ ಬಂದಿದ್ದ ಕಡೆ ಎಲ್ಲ ನೋಡೋದಾದರೆ ಸ್ವಲ್ಪ ಸ್ಕೂಲ್ಗಳೇ ಹೆಚ್ಚು ಗಮನ ಹರಿಸಿಲ್ಲ ಯಾರೂ ಅಲ್ಲಿ ಪರಿಸ್ಥಿತಿಗಳು ತುಂಬ ಹದಗೆಟ್ಟಿದೆ ಮೇಲ್ಛಾವಣಿಗಳಿಲ್ಲ ಈಗ ಹಂಗಾಕೊಂಡು ಮಕ್ಕಳಿಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಫಸ್ಟ್ ಎಜುಕೇಷನ್ ಬಗ್ಗೆ ನೋಡ್ಕೋಬೇಕು ಆಮೇಲೆ ರೈತರ ಪರವಾಗಿ ಇಲ್ಲಿ ಅವ್ರಿಗೆ ಬೇಕಾಗುವಂಥ ಸೌಲಭ್ಯಗಳಿಲ್ಲ ತುಂಬ ಕಡೆ ಕೇಳ್ಪಟ್ಟಿರೋದೇನು ಏನಂತಂದ್ರೆ ಇಲ್ಲಿ ಇದು ನಮ್ಮ ಸರ್ಕಾರಿ ಕಾರ್ಯಾಲಯಗಳಾದಂಥ ತಹಸೀಲ್ದಾರ್ ಆಫೀಸು ಎ ಸಿ ಆಫೀಸು ಇಲ್ಲಿ ಇವ್ರಿಗೆ ಬೇಕಾದಂಥ ರೆವಿನ್ಯೂ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಯಾರೂ ಅದನ್ನು ಮುತುವರ್ಜಿ ವಹಿಸ್ಕೊಂಡು ಅವ್ರಿಗೆ ಬೇಕಾದ ದೊರಕಬೇಕಾದಂಥ ನ್ಯಾಯ ಸಕಾಲದಲ್ಲಿ ಇನ್ನೊಂದು ಇರ್ಬೋದು ಕೊಡ್ತಾ ಇಲ್ಲ ಅನ್ನೋದು ಕೇಳಿ ಬರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ಇಷ್ಟು ಬಂದಿದೆ ಇದನ್ನೆಲ್ಲ ಬಗೆಹರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ನೋಡೋಣ ಜನ ಏನೇನು ಅವರ ಬೇಡಿಕೆಗಳಿದೆ ಅನ್ನೋದು ಅವ್ರ ಹತ್ರ ಹೋದಾಗ ಗೊತ್ತಾಗ್ತಾ ಇರ್ತದೆ ಹಾಗೆ ಈಗ ಆ ಚುನಾವಣೆ ಹತ್ತತ್ರ ಬರ್ತಿದ್ದಂಗೆ ಒಂದು ಪೂರ್ಣ ಪ್ರಮಾಣದ ಒಂದು ಪ್ರಣಾಳಿಕೆ ಒಂದು ರೆಡಿ ಮಾಡ್ಕೊತೀನಿ ಎಸ್ ಇದಿಷ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಕಾಂಕ್ಷಿಯಾಗಿರ್ತಕ್ಕಂತಹ ಶ್ರೀನಿವಾಸ್ ಅವರ ಮಾತು ಜಿದ್ದಿನ ರಾಜಕಾರಣ ಸಂಘರ್ಷದ ರಾಜಕಾರಣ ದ್ವೇಷದ ರಾಜಕಾರಣ ಜನರಿಗೆ ಯಾವುದೇ ರೀತಿಯ ಅನುಕೂಲವನ್ನು ಮಾಡೋದಿಲ್ಲ ಅವರು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ಬೇರೇನನ್ನು ಅಪೇಕ್ಷಿಸೋದಿಲ್ಲ ಅನ್ನುವಂತಹ ನೇರವಾದ ಮಾತನ್ನು ಹೇಳಿದರೆ ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ಕೆ ಆರ್ ಬಾಬು ಪ್ರಗತಿ ಟಿವಿ ತುಮಕೂರು